ಅಂತಿಮವಾಗಿ ಯಾವುದೇ ಚುನಾವಣೆ ಅಂತ ತಗೊಂಡ್ರೂ ಕೂಡ ಯಾವುದೇ ಗೌರವ ಅಂತಿದ್ರು ಅಥವಾ ಏನೇ ಮತ ಅಂತ ಕನ್ವರ್ಟ್ ಆಗಬೇಕು ಅಂತ ಹೇಳಿದ್ರೆ ಜನಕ್ಕೆ ಆ ಕ್ಷೇತ್ರದ ವಿಚಾರದಲ್ಲಿ ಒಂದಷ್ಟು ವಿಷಯಗಳು ಕನೆಕ್ಟ್ ಆಗಲೇಬೇಕು. ಮೂಲಭೂತವಾಗಿ ಒಂದಷ್ಟು ಸಮಸ್ಯೆಗಳಿರ್ತವೆ, ಅವುಗಳನ್ನು ಈ ನಾಯಕರು ಬಗೆಹರಿಸ್ತಾರಾ ಇಲ್ವಾ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಆ ಭಾಗದ ವಿಚಾರವನ್ನು ನಾವು ತಿಳ್ಕೊಳ್ತಾ ಹೋಗೋದಾದರೆ ಕನೆಕ್ಟಿಂಗ್ ವಿಚಾರಗಳು ಯಾವುದು ಬನ್ನಿ ನೋಡೋಣ. ರೈಟ್, ಇಲ್ಲಿ ನಿರ್ಣಾಯಕ ಸಾಮಾಜಿಕ ಅಂಶಗಳು ಅಂತ ನೋಡೋದಾದರೆ ಮತ್ತೊಮ್ಮೆ ರಾಷ್ಟ್ರ ಮಟ್ಟದಲ್ಲಿ ಸ್ವಚ್ಛ ನಗರಿ ಪಟ್ಟಣ ಉಳಿಸುವುದು ಬಹಳ ಮುಖ್ಯವಾಗಿ. ಬೆಂಗಳೂರನ್ನು ಇವತ್ತು ಕರ್ನಾಟಕದ ರಾಜಧಾನಿ ಅಂತಿದ್ರು ಕೂಡ ಬಹಳ ಮುಖ್ಯವಾಗಿ ಮೈಸೂರು ರಾಜ್ಯ ಅಂತ ಇದನ್ನು ಕರೀತಾ ಇದ್ರು. ರಾಜಧಾನಿಯಾಗಿ ಮೈಸೂರೇ ಆಗಬೇಕಾಗಿತ್ತು, ತದನಂತರ ಬೆಂಗಳೂರು ರಾಜಧಾನಿ ಆಯಿತು. ಅಂದರೆ ಮೈಸೂರು ಅಂದರೆ ಅಷ್ಟು ಅಪ್ಯಾಯಮಾನ ಪ್ರತಿಯೊಬ್ಬರಿಗೂ ಕೂಡ, ಆ ಕ್ಷೇತ್ರದ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಗೌರವ ಇದೆ. ರೈಟ್, ವಿವಿಧೆಡೆಗೆ ವಿಮಾನ ಸೇವೆ ಮತ್ತಷ್ಟು ಬಲ ತುಂಬುವುದು ಆ ಭಾಗದಲ್ಲಿ ಜನರಿಗೆ ಬೇಕಾಗಿರುವಂಥ ಕೆಲವೊಂದು ಅಂಶಗಳು. ಇನ್ನು ಕೈಗಾರಿಕಾ ಸೆಕ್ಟರ್ಗಳ ಸ್ಥಾಪನೆಗೆ ಆದ್ಯತೆ ನೀಡೋದು. ಕೈಗಾರಿಕೆಗಳು ಅಂದಾಗ ಅತಿ ಹೆಚ್ಚು ಬಂದಾಗ ಒಂದಷ್ಟು ವ್ಯತ್ಯಾಸಗಳಾಗುತ್ತೆ. ಮೈಸೂರು ಈಗಾಗಲೇ ಸುಭಿಕ್ಷವಾಗಿದೆ, ನೋಡಬೇಕು ಇದರ ಬಗ್ಗೆ ಜನರ ಅಭಿಪ್ರಾಯ ಏನಿದೆ ಅಂಥೇಳಿ. ಜಿಲ್ಲೆಯಲ್ಲಿ ರೈಲ್ವೆ ಅಭಿವೃದ್ಧಿಗೆ ಮತ್ತಷ್ಟು ಆದ್ಯತೆ. ಕೊಡಗಿನ ಬಹುತೇಕ ಭಾಗದಲ್ಲಿ ರೈಲ್ವೆ ಕನೆಕ್ಟಿವಿಟಿನೇ ಇಲ್ಲ. ಆ ಭಾಗದ ಜನರೇ ಅದನ್ನು ವಿರೋಧಿಸಿದ್ರು, ಬೇಡಪ್ಪ ನಮಗೆ ಮಾತ್ರ ಟ್ರೈನ್ ಬೇಡ ಅನ್ನುವಂಥದ್ದು, ಯಾಕಂದರೆ ಪ್ರಕೃತಿ ನಾಶವಾಗುತ್ತೆ ಅಂಥೇಳಿ. ಬಟ್ ರೈಟ್ ನೌ ಸಿಚುವೇಶನ್ ಅಲ್ಲಿನ ಜನ ಏನು ಹೇಳ್ತಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ದಶಪಥ ರಸ್ತೆಯ ಸರ್ವಿಸ್ ರಸ್ತೆ ಪೂರ್ಣ ಮಾಡುವುದು. ಯಾವಾಗ ದಶಪಥ ರಸ್ತೆ ಆಯಿತು ಒಂದಷ್ಟು ಟೀಕೆ ಟಿಪ್ಪಣಿಗಳು ಬಂದವು ಸರ್ವಿಸ್ ರಸ್ತೆ ಬಗ್ಗೆ. ಆ ಅಕ್ಕಪಕ್ಕದಲ್ಲಿರುವಂತಹ ಊರುಗಳಿಗೆ ಕನೆಕ್ಟಿವಿಟಿ ಸಮಸ್ಯೆ, ಬಹಳಷ್ಟು ಟೀಕೆ ಟಿಪ್ಪಣಿಗಳ ನಡುವೆ ಆ ಸರ್ವಿಸ್ ರಸ್ತೆ ಪೂರ್ಣ ಮಾಡೋದು ಕೂಡ ಇಲ್ಲಿರುವಂತಹ ಮತ್ತೊಂದು ವಿಷಯ. ಇನ್ನು ಶಿಕ್ಷಣಕ್ಕೆ ಮತ್ತಷ್ಟು ಹೆಚ್ಚಿನ ಆದ್ಯತೆ ನೀಡೋದು. ಮೈಸೂರು ಅಫ್ಕೋರ್ಸ್ ಇಟ್ ಈಸ್ ಅ ಎಜುಕೇಷನ್ ಹಬ್ ಅಂತ ಕರೆದರೂ ಕೂಡ ಇನ್ನಷ್ಟು ಹೆಚ್ಚಿನ ಒತ್ತು ಕೊಟ್ಟಾಗ ಖಂಡಿತವಾಗಲೂ ಆ ಭಾಗಕ್ಕೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ಹೋಗಿ ಶಿಕ್ಷಣವನ್ನು ಪಡೆದುಕೊಳ್ತಾರೆ ಅಂತ. ರೈಟ್, ಜಿಲ್ಲೆಯ ಬಂಡವಾಳ ಹೂಡಿಕೆದಾರರನ್ನು ಕರೆಗೆ ತರಬೇಕು. ಇದನ್ನು ಕೂಡ ಗಮನಹರಿಸಬೇಕಾಗತ್ತೆ, ಯಾಕಂತ ಹೇಳಿದ್ರೆ ಮೈಸೂರು ಅಂದಾಗ ಸುಭಿಕ್ಷವಾಗಿರುವಂತಹ ಜಾಗವೇ, ಆದರೆ ಬಂಡವಾಳ ಹೂಡಿಕೆದಾರರನ್ನು ಅತಿ ಹೆಚ್ಚು ತಂದ ಸಂದರ್ಭದಲ್ಲಿ ಮತ್ತೊಂದು ಬೆಂಗಳೂರು ಆಗೋದ್ರಲ್ಲಿ ಆಶ್ಚರ್ಯ ಇಲ್ಲ. ಆದರೆ ಆ ಭಾಗದ ಜನ ಇದಕ್ಕೆ ಎಷ್ಟರ ಮಟ್ಟಿಗೆ ಒತ್ತು ಕೊಡ್ತಾರೆ ನೋಡಬೇಕು. ಸೊ ಅಲ್ಲಿನ ಜನರ ಒಂದಷ್ಟು ಡಿಮಾಂಡ್ಸ್ ನೋಡ್ತೀವಿ. ಅದಕ್ಕೂ ಪೂರ್ವದಲ್ಲಿ ನಾವು ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ಮಾತಾಡಲಿಲ್ಲ. ಕಟ್ಟಾ ಕಾಂಗ್ರೆಸ್ನ ಕಟ್ಟಾಳು ಅಂತ ಹೆಸರು ತಗೊಂಡಿರುವಂಥ ಲಕ್ಷ್ಮಣ್ ಅವರಿಗೆ ಕಣದಲ್ಲಿದ್ದಾರೆ. ಒಂದು ಪ್ರತಿಸ್ಪರ್ಧೆ, ಒಂದು ಪೈಪೋಟಿ ಇರುತ್ತೆ ಅಂತ ಅಂದ್ಕೊಳ್ಬಹುದಾ? ಸಾಮಾನ್ಯ ಪ್ರಜೆಯನ್ನು ಆ ಭಾಗದ ಜನ ಗೆಲ್ಲಿಸ್ತಾರೆ ಅಂತ ಹೇಗೆ ಅಂದ್ಕೋಬೇಕು ಇದನ್ನು? ಸಾಮಾನ್ಯ ಪ್ರಜೆ ಅಂತ ನಾವು ಅಂದ್ಕೊಳ್ತಿದ್ದೀವಿ. ಕಾಂಗ್ರೆಸ್ನವರು ಸಾಮಾನ್ಯ ಕಾರ್ಯಕರ್ತನಿಗೆ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನನಗನ್ಸಿದ ಮಟ್ಟಿಗೆ ಅವ್ನು ಸಾಮಾನ್ಯ ಕಾರ್ಯಕರ್ತ ಅಲ್ಲ. ಓಕೆ, ಯಾಕಂದರೆ ಈಗಾಗಲೇ ಅವರು 4 ಸಾರ್ತಿ ಇಲೆಕ್ಷನ್ ನಿಂತಿದ್ದಾರೆ, 4 ಸಾರ್ತಿ ಸೋತಿದ್ದಾರೆ. ಅದರ ಅರ್ಥ ಏನು ಅಂತಂದರೆ ಅವರು ಈಗಾಗಲೇ ಪಳಗಿದ್ದಾರೆ ಚುನಾವಣೆ ಪ್ರಕ್ರಿಯೆ ಗೊತ್ತಿದೆ. ಎರಡನೇದಾಗಿ 20 ವರ್ಷದಿಂದ ಅವರು ಕಾಂಗ್ರೆಸ್ನಲ್ಲಿ ಇದ್ದಾರೆ. ಆಮೇಲೆ ಕಾಂಗ್ರೆಸ್ ಒಳ್ಳೆ ಕ್ರೆಡಿಬಿಲಿಟಿ, ಒಂದು ವಿಶ್ವಾಸವನ್ನು ಗಳಿಸಿದ್ದಾರೆ. ಆಮೇಲೆ ಕಾಂಗ್ರೆಸ್ಸಿನ ವಕ್ತಾರರಾಗಿ ಪ್ರತಿಯೊಂದು ಸಹಿತ ಸುದ್ದಿ ಮಾಧ್ಯಮಗಳಲ್ಲಿ ಅವರು ತಮ್ಮ ಪಕ್ಷವನ್ನು ಸಮರ್ಥನೆ ಮಾಡಿಕೊಂಡೇ ಬಂದಿದ್ದಾರೆ ಇಲ್ಲಿವರೆಗೂ. ಅದರರ್ಥ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಇದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯತೆಗಳಿಲ್ಲ. ಇವಾಗ ಅವ್ರು ಓದಲೆಲ್ಲ ಏನ್ ಹೇಳ್ತಾ ಇದ್ರು ಗೊತ್ತಾ, ನನ್ನನ್ನು 4 ಚುನಾವಣೆಯಲ್ಲಿ ಸೋಲಿಸಿದ್ದಾರೆ, ಆದ್ದರಿಂದ ನಾನು ಈ ಸರ್ತಿ ಗೆಲ್ಲದೇ ಇದ್ರೆ ನಾನು ಬದುಕಿದ್ದು ಸತ್ತಂಗೆ ಅಂತ ಎಲ್ಲಾ ಕಡೆ ಚುನಾವಣೆ ಕ್ಯಾಂಪಸ್ ಕ್ಯಾಂಪೇನ್ ಮಾಡುವಲ್ಲೆಲ್ಲ ಹೇಳ್ತಾ ಇದ್ದಾರೆ. ಅಲ್ಲ, ಈ ಮಾತುಗಳು ಓಟ ಕನ್ವರ್ಟ್ ಆಗುತ್ತಾ ಅನ್ನೋದು ಪ್ರಶ್ನೆ. ಸಿಂಪತಿಗೆ, ಸಿಂಪತಿ ಗಿಟ್ಸನ ಅಂತ ಬಿಟ್ಟು ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಆದ್ರೆ ಅವ್ರ ಹಿಂದೆ ನಿಂತಿರ್ತಕ್ಕಂಥ ಶಕ್ತಿ ಇದೆಯಲ್ಲ, ಅಂತಿಂತ ಶಕ್ತಿ. ಯಾಕೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದಲ್ಲಿ ದೊಡ್ಡ ಚಾಣಕ್ಯ, ಸ್ಟ್ರಾಟಜಿ ಮಾಡೋದಕ್ಕೆ ಅವರೇ ನಿಂತಿದ್ದಾರೆ. ಅವ್ರು ಮಾಡ್ತಾ ಇರೋ ಕೆಲಸ ಏನು ಅಂತಂದ್ರೆ, ಇವಾಗ ಬಿಜೆಪಿ ಮತ್ತು ಜೆಡಿಎಸ್ ಅಲ್ಲಿ ಇರ್ತಕ್ಕಂಥವ್ರೆಲ್ಲರನ್ನು ಸಹಿತ ಆಪರೇಷನ್ ಹಸ್ತ ಮಾಡ್ತಾ ಇದ್ದಾರೆ. ಗಮನ ಇಟ್ಕೊಳ್ಳಿ, ಈಗಾಗಲೇ ನಮ್ಮ ಯಡಿಯೂರಪ್ಪನವರು ಅತ್ಯಂತ ಆಪ್ತರೊಬ್ಬರಿದ್ರು, ಅವರು ಸದಾನಂದ ಅಂತ, ಅವರನ್ನ ಅವರ ಎಲ್ಲಾ ಬೆಂಬಲಿಗರ ಸಮೇತ ಕಾಂಗ್ರೆಸ್ಸಿಗೆ ಬರಮಾಡಿಕೊಟ್ರು. ಅಲ್ಲಿ ಒಂದು ಮಾಜಿ ಮೂಡಾ ಅಧ್ಯಕ್ಷರಿದ್ರು, ಮೂಡಾ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥವ್ರು ರಾಜೇಶ್ ಅಂತ, ಅವರ 10,000 ಬೆಂಬಲಿಗರ ಜೊತೆಗೆ ಅವರೆಲ್ಲರೂ ಸಹಿತ ಬಿಜೆಪಿ ತೊರೆದು ಕಾಂಗ್ರೆಸ್ಸಿಗೆ ಬಂದರು. ಈ ತಕ್ಕಡಿ ಅಂತ ತೂಗಬೇಕಾದ್ರೆ ಈ ಸ್ಟ್ರಾಟಜಿ ಅಂತ ಒಂದು ಕಡೆ ಹಾಕಿದ್ರೆ ಮಗದೊಂದು ಕಡೆ ಯದುವೀರ್ ಒಡೆಯರ್ ಅಂದಾಗ ಯಾವ ತೂಗ್ಬೋದು ಅನ್ಸುತ್ತೆ? ಯಡಿಯೂರು ಇವ್ರು ಹೇಳ್ತೀನಿ ಕೇಳಿ, ಇವತ್ತವರೆಗೂ ಸಹಿತ ಈ ರಾಜ್ಯ ಮನೆತನ ಯಾವತ್ತು ಸಹಿತ ಬಿಜೆಪಿಗೆ ಸಪೋರ್ಟ್ ಮಾಡಿಲ್ಲ. ಗಮನ ಇಟ್ಕೊಳ್ಳಿ ಹಿಸ್ಟ್ರಿ ಆಯ್ತಾಯ್ತರ, ಇವತ್ತವರೆಗೂ ಜಾತ್ಯತೀತ ಮಹತ್ವ ಕಾಪಾಡ್ಕೊಂಡ್ ಬಂದಿರೋದು. ನಾಲ್ವಡಿಯವರು ಸಹಿತ ಮೊಟ್ಟ ಮೊದಲನೇ ಸಾರ್ತಿ ಏನಂದ್ರೆ ಜಾತಿ ನೋಡದೇನೆ ಎಲ್ಲಾ ಕಡೆಗೂ ಅವಕಾಶ ಸಿಗಬೇಕು ಅಂತ ಅದನ್ನ ವಿರೋಧಿಸಿ ವಿಶ್ವೇಶ್ವರಯ್ಯ ಅವರು ರಾಜೀನಾಮೆ ಕೊಟ್ಟಿದ್ರು.
ಗಮನ ಇಟ್ಕೊಳ್ಳಿ ನೀವು, ನೀವ್ಯಾಕೆ ನೀವೆಲ್ಲ ಕೆಳಗೆ ವರ್ಗದವ್ರಿಗೆಲ್ಲ ಇಂಪಾರ್ಟೆನ್ಸ್ ಕೊಡ್ತೀರಾ ಅಂತ ಹೇಳ್ಬಿಟ್ಟು. ಅಷ್ಟು ಜಾತ್ಯತೀತವಾಗಿರ್ತಕ್ಕಂಥ ಅರಮನೆ ಇದು. ಇದ್ರ ಹಿಂದೆ ಇರ್ತಕ್ಕಂಥ ಶ್ರೀಕಂಠದತ್ತ ಒಡೆಯರವರು ಮೂರು ಸಾರ್ಥಿ ಸಂಸದರಾಗಿದ್ರು. ಮೂರು ಸಾರ್ಥಿಯು ಸಹಿತ ಅವ್ರು ಯಾರು ಸಹಿತ ಈ ಧಾರ್ಮಿಕ ಭಿನ್ನಾಯಪ್ರ ಹುಟ್ಟಿಸೋದು ಪ್ರಚೋದಾತ್ಮಕ ಮಾತಾಡೋದು ಮಾಡಲಿಲ್ಲ. ಬಿಜೆಪಿ ಕಡೆ ಹೋಗ್ಲಿ, ಬಿಜೆಪಿ ಪ್ರಯತ್ನಿಸಿದ್ರು ಆದ್ರೂ ಆ ಕಡೆ ಹೋಗ್ಲಿಲ್ಲ ಅವರು. ಆದ್ರೆ ಇದು ಮೊಟ್ಟ ಮೊದಲನೇ ಸಾರ್ಥಿ ಇಲ್ಲಿರ್ತಕ್ಕಂಥವ್ರು. ಯಾಕಂದ್ರೆ ಈಗ ಅವರ ಮನಸ್ಥಿತಿಯೇ ಬದಲಾಗಿದೆ. ಆಮೇಲೆ ಅದಕ್ಕೆ ಹಿನ್ನೆಲೆ ನನಗೆ ಗೊತ್ತಿರೋ ಹಾಗೆ ಇವರು ಹಲವಾರು ರಾಜಮನೆತನಕ್ಕೆ ಸಂಬಂಧಪಟ್ಟಂತ ಹಲವಾರು ಆಸ್ತಿಗಳು ಕೋರ್ಟಲ್ಲಿದ್ದಾವೆ. ವ್ಯಾಜ್ಯ ನಡೀತಾ ಇದೆ ಇಲ್ಲಿ. ಅರಮನೆ ಇದೆಯಲ್ಲ, ಅರಮನೆ ಗ್ರೌಂಡ್, ಅದು ಪೂರ್ತಿ ವ್ಯಾಜ್ಯದಲ್ಲಿದೆ. ಕರ್ನಾಟಕದ ಸರ್ಕಾರ, ರಾಜ್ಯ ಸರ್ಕಾರ, ಅದು ಸರ್ಕಾರದ್ದು, ಜನರದ್ದು ಅಂತ ಹೇಳ್ಬಿಟ್ಟು ಪ್ರತಿಪಾದನೆ ಮಾಡ್ತಾ ಇದೆ. ಅರಮನೆ ಇದು ನಮ್ಮದು ಅಂತ ಪ್ರತಿಪಾದನೆ ಮಾಡ್ತಾ ಇದೆ. ಇವು ಎಲ್ಲವೂ ಸಹಿತ ವ್ಯಾಜ್ಯಗಳಿದ್ದಾವೆ. ಈ ಸಂದರ್ಭದಲ್ಲಿ ಇವರು ಬಿಜೆಪಿ ವಿರುದ್ಧ ಹೋದರೆ ಸಮಸ್ಯೆ ಆಗತ್ತೆ. ಆದ್ದರಿಂದ ಇವರೇನ್ ಮಾಡಿದ್ರು, ಕೇಂದ್ರ ಸರ್ಕಾರನ ಸಪೋರ್ಟ್ ಮಾಡಬೇಕಾಗಿದೆ, ಅವ್ರು ಹೇಳಿದ್ದನ್ನು ನಾವು ಕೇಳಬೇಕಾಗಿದೆ, ಅದಕ್ಕೋಸ್ಕರ ನಮ್ಮ ಅಭ್ಯರ್ಥಿಯನ್ನಾಗಿ ನೇಮಿಸಬೇಕಾಗಿದೆ ಅಂತ ಬಿಜೆಪಿ ಸಪೋರ್ಟ್ ಮಾಡಲಿಕ್ಕೆ ಮೊಟ್ಟ ಮೊದಲನೇ ಸಾರ್ಥಿ ಅರಮನೆ ಮನಸ್ಸನ್ನ ಮಾಡಿದೆ. ಇದು ಇದರ ಹಿನ್ನೆಲೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.